So, Sadhguru, there are times in life when I am just doing excellent, doing to my fullest. But then suddenly a feeling creeps in which tells me that your downfall is near. It bothers me. Oh, Shaha, land <laughs> yes, and with this feeling getting into the system, uh, my performance actually starts to deteriorate. ನಿಮ್ಮ ಬಳಿ ಎಷ್ಟು ಪಿಶಾಚಿಗಳಿವೆ ನಿಮ್ಮೊಳಗೆ ಒಂದೇ ಇದೆ ಅಂದ್ಕೊಂಡಿದ್ದೆ ಅಂದರೆ ನೀವು ನೋಡಿ ಇದರ ಬಗ್ಗೆ ನಾವು ಸ್ಪಷ್ಟವಾಗಿರಬೇಕು ನಿಮಗೆ ನಿಮ್ಮೊಳಗೆ ಎರಡು ಧ್ವನಿಗಳು ಕೇಳಿಸ್ತಿದ್ರೆ ಧ್ವನಿ ಮತ್ತು ಆಸುರಿ ಧ್ವನಿ ಏನೋ ಅದ್ಭುತವಾದ್ದು ನಡೀತಿದೆ ಅಂತಲ್ಲ ಇದರ ಅರ್ಥ ಒಂದು ನಿಮಗೆ ಮನೋರೋಗ ಇದೆ ಅಥವಾ ನಿಮ್ಮನ್ನು ದೆವ್ವ ಮೆಟ್ಕೊಂಡಿದೆ ನಿಮಗೆ ಮನೋವೈದ್ಯರು ಅಥವಾ ಭೂತ ಬಿಡಿಸೋರು ಬೇಕು ಇದು ಬಹಳ ಮುಖ್ಯವಾದ್ದು ಇದನ್ನು ಜನರು ಮತಧರ್ಮದ ಹೆಸರಿನಲ್ಲಿ ಆಧ್ಯಾತ್ಮದ ಹೆಸರಿನಲ್ಲಿ ಆಧುನಿಕ ಪರಿಹಾರಗಳ ಹೆಸರಿನಲ್ಲೆಲ್ಲ ಮಾಡ್ತಿದ್ದಾರೆ ಇದು ಹಲವಾರು ರೀತಿಗಳಲ್ಲಿ ಆಗ್ತಿದೆ ಭಾರತದಲ್ಲಿ ಇದಕ್ಕೆಲ್ಲ ಬಹಳ ಪದಗಳಿವೆ ಯಾರಿಗಾದರೂ ಏನಾದರೂ ಹೇಳಿದರೆ ಇದು ನನ್ನ ಅಹಂಕಾರ ಈಗೋ ಇದನ್ನು ಮಾಡ್ತಿರೋದು ನನ್ನ ಜೀವಾತ್ಮ ಅದು ಇದು ಏನೇನು ಒಳಗಿನಿಂದ ಅಷ್ಟು ಜನ ಮಾತಾಡ್ತಿದ್ದರೆ ಅಷ್ಟು ಜನ ಒಂದು ದೇಹದಲ್ಲಿ ಸೇರಿಕೊಂಡಿದ್ದರೆ ಇದೊಂದು ರೋಗ ಅಲ್ವಾ ಹಲೋ ಈ ದೇಹದಲ್ಲಿ ಒಬ್ರಿಗಿಂತ ಹೆಚ್ಚಿದ್ರೆ ಅದು ರೋಗನ ಅಲ್ವಾ ಇದು ಒಬ್ರೆ ಈ ದೇಹ ಮಾಡಿರೋದು ಒಬ್ರಿಗಾಗಿ ಅಲ್ವಾ ನೀವು ಮಾಡಬೇಕಾದ ಅತ್ಯಂತ ಮೂಲಭೂತ ವಿಷಯ ಇದು ಇಲ್ಲಿ ಇರೋದು ಬರೀ ನೀವು ಮತ್ತು ನೀವು ಮಾತ್ರ ಇಲ್ಲಿ ಇನ್ನೊಬ್ಬರು ಇಲ್ಲ ಅಲ್ಲಿ ಇನ್ನೊಬ್ಬರು ಬಂದ ತಕ್ಷಣ ಅದೊಂದು ಕುತಂತ್ರ ಆರಂಭದಲ್ಲಿ ಈ ಕುತಂತ್ರ ಹೂಡ್ತೀರಾ ಏನಾದರೂ ಚೆನ್ನಾಗಾದರೆ ಅದು ಖಂಡಿತ ನಾನೇ ಏನೋ ಕೆಟ್ಟರೆ ಏನೋ ಗೊತ್ತಿಲ್ಲ ಇನ್ನೊಂದು ಧ್ವನಿ ನನ್ನ ಅಹಂಕಾರ ಇಲ್ಲದೇ ಇರೋ ಎಲ್ಲ ತರಹದ ರಾಕ್ಷಸರನ್ನು ನಿಮ್ಮ ಮನಸ್ಸಿನಲ್ಲಿ ಹಾಕ್ತೀರಾ ಅದನ್ನು ಆತ್ಮ ಪರಮಾತ್ಮ ದೇವರು ದೆವ್ವ ಮಾತಾಡ್ತಿದೆಯಾ ಅಂತೆಲ್ಲ ಕರಿಬಹುದು ಜನರು ದೇವರು ನನ್ನ ಹತ್ರ ಮಾತಾಡಿದರು ಅಂತ ಹೇಳಿದಾಗ್ಲೆಲ್ಲ ಅನಾಹುತಗಳೇ ಆದವು ಎಸ್ ನೋಡಿದ್ದೀರಾ ಒಮ್ಮೆ ಅಮೆರಿಕ ಪ್ರೆಸಿಡೆಂಟ್ ಸುಮಾರು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ದೇವರು ನನಗೆ ಹೇಳಿದರು ಅಂದರು ಎಂಥ ಅನಾಹುತ ಆಯಿತು ಆರು ಲಕ್ಷ ಜನ ಸತ್ರು ಒಂದು ದೇಶನೇ ನಾಶವಾಯಿತು ದೇವರು ಮಾತಾಡಿದಾಗೆಲ್ಲ ಇಂಥದೇ ಆಯಿತು ಯಾಕಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ದೇವರು ಮಾತಾಡೋ ಬಗ್ಗೆ ಅಲ್ಲ ವೆನ್ ಯು ವಾಂಟ್ ಟು ಸೇ ಸಮಿಂಗ್ ಆಬ್ಸಲ್ಯೂಟ್ಲಿ ಇಲ್ಲಾಜಿಕಲ್ ಅಂಡ್ ಅನ್ರೀಸನಬಲ್ ಯು ಬ್ರಿಂಗ್ ದ ಗಾಡ್ ದ ನಿಮಗೆ ತೀರಾ ತರ್ಕಹೀನ ಅಸಂಬದ್ಧವನ್ನ ಹೇಳಬೇಕಾದ್ರೆ ನೀವು ದೇವರು ಮತ್ತು ದೆವ್ವವನ್ನು ತರ್ತೀರ ಹಾಗಾಗಿ ಒಂದಕ್ಕಿಂತ ಹೆಚ್ಚು ಧ್ವನಿಗಳಿದ್ರೆ ಉಳಿದ ಧ್ವನಿಗಳನ್ನು ಕೊಲ್ಲಬೇಕು ಇದಕ್ಕೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಮನುಷ್ಯನ ಮನಸ್ಸಿಗೆ ಒಂದು ಕಾಂಪ್ಲೆಕ್ಸಿಟಿ ಇದೆ ನಮಗಿರೋ ಈ ಕಾಂಪ್ಲೆಕ್ಸಿಟಿನೇ ನಮಗೆ ಅತಿ ದೊಡ್ಡ ವರ ಅಲ್ವಾ ಮೆದುಳು ಸಂಕೀರ್ಣವಾದದ್ದು ನಾವೇನಾಗಿದ್ದೀವೋ ಅದು ಅದರಿಂದಾನೇ ಇದೇ ಅತಿ ದೊಡ್ಡವರ ಆದರೆ ಎಲ್ಲಾ ಮನುಷ್ಯರು ನರಳ್ತಿರೋದು ಇದನ್ನೇ ನೀವೇ ಹೇಳಿ ನಿಮ್ಮನ್ನು ಯಾರಾದರೂ ಯಾವತ್ತಾದರೂ ಚುಚ್ಚಿದ್ರ ಚೂರಿಯಿಂದ ಹಲೋ ಅವರು ನಿಮ್ಮನ್ನು ನಿರ್ಲಕ್ಷಿಸ್ತಿದ್ದಾರೆ ಆಯ್ತಾ ಬಹುಶಃ ನಿಮಗಾದ ದೊಡ್ಡ ವಿಷಯ ಅಂದರೆ ಸೊಳ್ಳೆ ಕಚ್ಚಿದ್ದು ಜಗತ್ತು ನಿಮಗೆ ಉಂಟು ಮಾಡ್ತಿರೋ ನೋವಿನ ಮಟ್ಟ ಅಷ್ಟೇ ಉಳಿದ ನರಳಾಟ ಎಲ್ಲ ನೀವೇ ಮಾಡಿಕೊಳ್ಳೋದು ಅಲ್ವಾ ಯಾಕೆ ಹೇಗೆ ನರಳುತ್ತಿದ್ದೀರಾ ನಾನು ನಿಮಗೊಂದು ಸರಳ ಪ್ರಶ್ನೆ ಕೇಳ್ತೀನಿ ಹೌದು ಅಥವಾ ಇಲ್ಲ ಅನ್ನಿ ನಿಮ್ಮ ಉತ್ತರಕ್ಕೆ ಅನುಸಾರವಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ನಿಮಗೆ ನಿಮ್ಮ ಬುದ್ಧಿ ಹರಿತವಾಗಿರಬೇಕಾ ಮೊಂಡಾಗಿರ್ಬೇಕಾ ಓಕೆ ಇವರು ಯಾವ ಡಿಪಾರ್ಟ್ಮೆಂಟ್ನವರು ಓ ಪೊಲಿಟಿಕಲ್ ಇಟ್ ಇಟ್ ಸೈನ್ಸ್ನವರ ಅದನ್ನ ಇಲ್ಲಿ ಕಲಿಸ್ತಾರ ಇಲ್ಲ ಮತ್ತೆ ನಿಮ್ಮ ಕಾಲೇಜ್ ಒಳಗೆ ಹೊರಗ್ನವ್ರು ಬಂದಿದ್ದಾರೆ ಸಹಜವಾಗಿ ನಿಮಗೆ ನಿಮ್ಮ ಬುದ್ಧಿ ಹರಿತವಾಗಿರ್ಬೇಕು ಅಂದರೆ ಬುದ್ಧಿ ಒಂದು ಕುಯ್ಯೋ ಉಪಕರಣ ಚೂರಿ ತರಹ ಹರಿತವಾಗಿದ್ದಷ್ಟು ಒಳ್ಳೆಯದು ಅಲ್ವಾ ಈಗ ಲಕ್ಷಾಂತರ ವರ್ಷಗಳ ವಿಕಾಸದ ನಂತರ ನಾವು ನಿಮಗೆ ಬುದ್ಧಿಯನ್ನು ಕೊಟ್ವಿ ನಾವು ಅಂದರೆ ನಾನು ಪ್ರಕೃತಿ ಕಡೆ ಇದ್ದೀನಿ ಸಾರಿನಾ ನಾವು ನಿಮಗೆ ಹರಿತವಾದ ಮನಸ್ಸನ್ನು ಕೊಟ್ವಿ ಈಗ ನಿಮ್ಮನ್ನು ನೀವೇ ಕುಯ್ಕೋತಿದ್ದೀರಾ ಮತ್ತೆ ದೂರ್ತಿದ್ದೀರಾ ಇಲ್ಲ ಇಲ್ಲ ಹರಿತವಾದ್ದೇನಾದರೂ ನಿಮಗೆ ಕೊಡಲ್ಪಟ್ಟರೆ ಅದನ್ನು ಹೇಗೆ ಹಿಡ್ಕೋಬೇಕು ಅಂತ ಕಲಿಬೇಕು ಅಲ್ವಾ ಅದನ್ನು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು ಅದನ್ನು ತಪ್ಪು ಕಡೆ ಹಿಡಿದ್ರೆ ಅಥವಾ ಹೇಗೆ ಹೇಗೋ ಆಡಿಸಿದ್ರೆ ನಿಮ್ಮನ್ನೇ ಕುಯ್ಕೋತೀರಾ ಇದೆಲ್ಲ ವೈಯಕ್ತಿಕ ಅಭಿವ್ಯಕ್ತಿಗಳು ಒಂದಿನ ಹೀಗನ್ಸುತ್ತೆ ಇನ್ನೊಂದಿನ ಹೀಗನ್ಸುತ್ತೆ ಮನುಷ್ಯರು ಸಿಕ್ಕಾಪಟ್ಟೆ ನರಳಾಟವನ್ನು ಅನುಭವಿಸ್ತಿದ್ದಾರೆ ಕೆಲವರು ಯುದ್ಧ ಪ್ರದೇಶದಲ್ಲಿದ್ದಾರೆ ಕೆಲವರು ಕ್ಷಾಮ ಎದುರಿಸ್ತಿದ್ದಾರೆ ಅವರನ್ನು ನಾನು ಇದರಲ್ಲಿ ಪರಿಗಣಿಸಲ್ಲ ಅದು ಬೇರೆ ವಿಷಯ ಆದರೆ ಉಳಿದ ಜನರು ನರಳುತ್ತಿರೋದು ಈ ಒಂದನ್ನೇ ತಮ್ಮದೇ ಬುದ್ಧಿಯನ್ನು ನೀವು ಅವರ ಅರ್ಧ ಮೆದುಳು ತೆಗೆದುಬಿಟ್ರೆ ಶಾಂತಿಯಲ್ಲಿ ಕೂರುತ್ತಾರೆ ಹೌದಾ ಅಲ್ವಾ ಅಸುರರಿಲ್ಲ ದೇವತೆಗಳಿಲ್ಲ ಧ್ವನಿಗಳಿಲ್ಲ ಶಾಂತಿ ಹೌದಾ ಅಲ್ವಾ ಆದ್ದರಿಂದ ನಾವು ದೂರ್ತಿರೋದು ನಮಗಿರೋ ದೊಡ್ಡ ವರದ ಬಗ್ಗೆ ಬೇರೆಲ್ಲ ಜೀವಿಗಳಿಗೆ ಹೋಲಿಸಿದರೆ ನಾವಿಲ್ಲಿ ಪ್ರಬಲರಾಗಿರೋದಕ್ಕೆ ಒಂದೇ ಕಾರಣ ನಮ್ಮ ಮೆದುಳಿನ ಸಾಮರ್ಥ್ಯ ಅಲ್ವಾ ನಮ್ಮ ಬುದ್ಧಿ ಹರಿತವಾಗಿರೋದ್ರಿಂದ ನಮಗೆ ಏನಾದರೂ ಮಾಡೋ ಸಾಮರ್ಥ್ಯ ಇದೆ ಈಗ ಅದೇ ಒಂದು ಸಮಸ್ಯೆಯಾಗಿದೆ ಇದು ಸಮಸ್ಯೆ ಆಗಿದ್ದು ಯಾಕಂದರೆ ನಾವು ನಿಮಗೆ ತುಂಬ ಕಾಂಪ್ಲೆಕ್ಸ್ ಮಷಿನ್ ಕೊಟ್ವಿ ನೀವು ಯೂಸರ್ಸ್ ಮ್ಯಾನ್ಯೂಯಲ್ ಓದೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಗೆ ಹ್ಯಾಂಡಲ್ ಮಾಡೋದಕ್ಕೆ ನೋಡ್ತಿದ್ದೀರಾ ಈಗ ಎಲ್ಲ ಥರದ ಧ್ವನಿಗಳು ಕೇಳಿಸುತ್ತೆ ನಿಮ್ಮದೇ ಬುದ್ಧಿ ನಿಮ್ಮ ಬದುಕನ್ನು ನಿಯಂತ್ರಿಸ್ತಾ ನಿಮ್ಮನ್ನು ನಾಶ ಮಾಡ್ತಿದೆ ಸುಮ್ಮನೆ ನರಳಿಸ್ತಿದೆ ನಾನೊಂದು ಕೋಣೆಯಲ್ಲಿ ನಿಮ್ಮನ್ನು ಒಬ್ರನ್ನೇ ಬಿಟ್ಟರೆ ಬರೀ ನೀವಷ್ಟೇ ಅಲ್ಲಿ ನೀವು ನರಳಾಡಿದರೆ ಅದರ ಅರ್ಥ ನಿಮ್ಮನ್ನೇ ನಿಮಗೆ ಸಹಿಸಕ್ಕಾಗ್ತಿಲ್ಲ ಅಲ್ವಾ ಹಲೋ ನಾನು ನಿಮ್ಮ ಜೊತೆ ಇದ್ದು ನೀವು ನರಳಿದರೆ ಅದು ನನ್ನಿಂದ ಇರಬಹುದು ಆದರೆ ನೀವು ಒಬ್ಬರೇ ಕೂತು ನರಳಿದರೆ ನಿಮ್ಮ ಸಹವಾಸವನ್ನೇ ನಿಮಗೆ ಸಹಿಸೋಕ್ಕಾಗ್ತಿಲ್ಲ ಅಲ್ವಾ ನೀವು ಆ ಒಂದನ್ನು ಸರಿ ಮಾಡಬೇಕು ಇದು ಯಾವತ್ತೂ ನಿಮಗೆ ಬ್ಯಾಡ್ ಕಂಪನಿ ಆಗಬಾರ್ದು ಇದೇ ನಿಮಗಿರೋ ಬೆಸ್ಟ್ ಕಂಪನಿ ಇದಕ್ಕೊಂದು ಸರಳವಾದ ಚಿಕಿತ್ಸೆ ಇದೆ ಆ ಸರಳ ಚಿಕಿತ್ಸೆ ಇಷ್ಟೇ ನೀವು ಇಷ್ಟನ್ನು ನೋಡಿ ಜೀವನದಲ್ಲಿ ನನಗೇನೇ ಆದರೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಸಂಬದ್ಧ ಆಗಲಿ ಅದ್ಭುತ ಆಗಲಿ ಅದು ಏನೇ ಆದರೂ ಅಥವಾ ಏನೇ ಆಗದೇ ಇದ್ದರೂ ಅದೆಲ್ಲನೂ ನನ್ನ ಜವಾಬ್ದಾರಿ ಈಗ ಅಲ್ಲಿ ಒಬ್ಬರೇ ಇರ್ತಾರೆ ಅದು ನನ್ನ ಜವಾಬ್ದಾರಿ ಅಂತ ನೋಡಿದ್ರೆ ಅಲ್ಲಿ ಒಬ್ರೇ ವ್ಯಕ್ತಿ ಇರ್ತಾರೆ ಅಂದ್ರೆ ಇಲ್ಲಿ ದೇವರು ಮಾತಾಡ್ತಾರೆ ಅಲ್ಲಿ ದೆವ್ವ ಮಾತಾಡುತ್ತೆ ಇಲ್ಲಿಂದ ಆತ್ಮ ಮಾತಾಡುತ್ತೆ ಇನ್ನೆಲ್ಲಿಂದ ಪರಮಾತ್ಮ ಮಾತಾಡ್ತಾನೆ ನಿಮಗೆ ಹುಚ್ಚಿಡಿಯತ್ತಷ್ಟೆ